Hello, good morning children. Today we are going to learn group names. Many names can be grouped together and a common group name can be given to them. Example, cat, dog, goat, horse, cow, elephant. These are called animals. Apple, mango, banana, pineapple, chikku, orange. These are called fruits. Sunday, Monday, Tuesday, Wednesday. These are called days. January, February. These are called months. Isn't it? Yes. Today we make one activity. Okay, choose a suitable group name from the list given below. Ili group kottide alva adralli ivukella navu en anta heltivi anta ili box nalli kottide avugalanna sariyadaddanna arisi navu ili bariyabeku. Choose a suitable group name from the list given below. Write it in the blanks below the groups given in the box. See here, SUBJECTS, subjects. Subjects means vishayagalu. FURNITURE, furniture. ಫರ್ನಿಚರ್ ಅಂದರೆ ಪೀಠೋಪಕರಣಗಳು. FESTIVALS, ಫೆಸ್ಟಿವಲ್ಸ್, ಹಬ್ಬಗಳು. VEHICLES, ವೆಹಿಕಲ್ಸ್, ವಾಹನಗಳು. FRUITS, ಫ್ರೂಟ್ಸ್, ಹಣ್ಣುಗಳು. TOOLS, ಟೂಲ್ಸ್, ಉಪಕರಣಗಳು. VEGETABLES, ವೆಜಿಟೇಬಲ್ಸ್, ತರಕಾರಿಗಳು. MONTHS, ಮಂತ್ಸ್, ತಿಂಗಳುಗಳು ಅಥವಾ ಮಾಸಗಳು. FLOWERS, ಫ್ಲವರ್ಸ್, ಹೂವುಗಳು. CLOTHS, ಕ್ಲಾತ್ಸ್, ಉಡುಪುಗಳು ಅಥವಾ ಬಟ್ಟೆಗಳು. DAYS, ಡೇಸ್, ದಿನಗಳು. PLANETS, ಪ್ಲಾನೆಟ್ಸ್. ಪ್ಲಾನೆಟ್ಸ್ ಅಂದರೆ ಉಪಗ್ರಹಗಳು ಅಥವಾ ಗ್ರಹಗಳು. ಸಿ SOFA, ಸೋಫಾ. ಫಸ್ಟ್ ಒನ್ ಈಸ್ ಸೋಫಾ. TABLE, ಟೇಬಲ್. CHAIR, ಚೇರ್. All these words relating to furniture, isn't it? ಈ ಎಲ್ಲ ವರ್ಡ್ಸ್ಗಳು, ಈ ಎಲ್ಲ ನೇಮ್ಸ್ಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ? ಫರ್ನಿಚರ್ಗೆ ಸಂಬಂಧಪಟ್ಟಿದೆ. ಸೋಫಾ, ಸೋಫಾ ಏನಕ್ಕೆ ಬೇಕು ನಮಗೆ? ಕೂತ್ಕೊಳ್ಳಕ್ಕೆ ಬೇಕು. ಟೇಬಲ್, ಓದಲಿಕ್ಕೆ. ಚೇರು, ಕೂತ್ಕೊಳ್ಳಿಕ್ಕೆ. ಇವೆಲ್ಲ ನಾವು ಐರನ್ನಿಂದ ಇರೋಂಥದ್ದು ಇರುತ್ತೆ. ವುಡ್ ಫರ್ನಿಚರ್ಸ್ ಇರುತ್ತೆ ಅಲ್ವಾ? ಇವಕ್ಕೆಲ್ಲ ನಾವು ಪೀಠೋಪಕರಣಗಳು ಅಥವಾ ಫರ್ನಿಚರ್ಸ್ ಅಂತ ಹೇಳ್ತೀವಿ. FURNITURE, ಫರ್ನಿಚರ್. FURNITURE, ಫರ್ನಿಚರ್ ಮೀನ್ಸ್ ಉಪಕರಣಗಳು ಅಲ್ವಾ? APPLE, ಆ್ಯಪಲ್, ಸೇಬು. GUAVA, ಗ್ವಾವಾ, ಪೇರ್ಲೆ. BANANA, ಬನಾನಾ, ಬಾಳೆ. ಇವಕ್ಕೆಲ್ಲ ನಾವೇನಂತ ಹೇಳ್ತೀವಿ? ಫ್ರೂಟ್ಸ್. ಇದೆಯಾ ಇಲ್ಲಿ ಫ್ರೂಟ್ಸ್ ಅಂತ ಇದೆಯಾ ಇಲ್ಲಿ? ಎಸ್. FRUITS, ಫ್ರೂಟ್ಸ್. FRUITS, ಫ್ರೂಟ್ಸ್ ಮೀನ್ಸ್
ಹಣ್ಣುಗಳು. ಇವೆಲ್ಲ ಏನು? ಆಪಲ್, ಗ್ವಾವಾ, ಬನಾನಾ, ದೀಸ್ ಆರ್ ಕಾಲ್ಡ್ ಫ್ರೂಟ್ಸ್. ಆರ್ ಒ ಎಸ್ ಇ ರೋಸ್, ಜೆ ಎ ಎಸ್ ಎಮ್ ಐ ಎನ್ ಇ ಜಾಸ್ಮಿನ್, ಎಂ ಒ ಜಿ ಆರ್ ಎ ಮೋಗ್ರಾ. ಮೋಗ್ರಾ ಮೀನ್ಸ್ ದುಂಡು ಮಲ್ಲಿಗೆ, ಜಾಸ್ಮಿನ್ ಮಲ್ಲಿಗೆ, ರೋಸ್ ಗುಲಾಬಿ. ದೀಸ್ ಆರ್ ಆಲ್ ನೌನ್ಸ್ ರಿಲೇಟಿಂಗ್ ಟು ಫ್ಲವರ್ಸ್. ಫ್ಲವರ್ಸಿಗೆ ಈ ನೌನ್ಸ್ ಎಲ್ಲ ಯಾವುದಕ್ಕೆ ಸಂಬಂಧಪಟ್ಟಿದೆ? ಫ್ಲವರ್ಸಿಗೆ ಸಂಬಂಧಪಟ್ಟಿದೆ ಅಲ್ವಾ? ಫ್ಲವರ್ಸ್ ಸ್ಪೆಲ್ಲಿಂಗ್ ಎಫ್ ಎಲ್ ಒ ಡಬ್ಲ್ಯೂ ಇ ಆರ್ ಎಸ್ ಫ್ಲವರ್ಸ್. ನೆಕ್ಸ್ಟ್ ಜೆ ಎ ಎನ್ ಯು ಎ ಆರ್ ವೈ ಜನ್ವರಿ, ಎಫ್ ಆರ್ ಎ ಪಿ ಆರ್ ಐ ಎಲ್ ಏಪ್ರಿಲ್, ಎಸ್ ಇ ಪಿ ಟಿ ಇ ಎಮ್ ಬಿ ಇ ಆರ್ ಸೆಪ್ಟೆಂಬರ್. ದೀಸ್ ಆರ್ ಕಾಲ್ಡ್ ಮಂತ್ಸ್. ಇದೆಯಾ ಇಲ್ಲಿ ಮಂತ್ಸ್ ಇದೆಯಾ? ಎಂ ಒ ಎನ್ ಟಿ ಹೆಚ್ ಎಸ್ ಮಂತ್ಸ್, ಎಂ ಒ ಎನ್ ಟಿ ಹೆಚ್ ಎಸ್ ಮಂತ್ಸ್. ನೆಕ್ಸ್ಟ್ ಹೆಚ್ ಎ ಎಂ ಎಂ ಇ ಆರ್ ಹ್ಯಾಮರ್. ಹ್ಯಾಮರ್ ಅಂದರೆ ಸುತ್ತಿಗೆ. ಈ ಸುತ್ತಿಗೆ ಏನಂತ ಹೇಳ್ತೀವಿ ನಾವು? ಹ್ಯಾಮರ್. ಸಿ ಹೆಚ್ ಐ ಎಸ್ ಇ ಎಲ್ ಚೆಸಲ್. ಚೆಸಲ್ ಅಂದರೆ ಉಳಿ. ಇಲ್ಲಿದೆ ಅಲ್ವಾ? ಯಾರು ಉಪಯೋಗಿಸ್ತಾರೆ ಇದನ್ನ? ಬಡಗಿ ಉಪಯೋಗಿಸ್ತಾನೆ ಅಲ್ವಾ? ಮರನೆಲ್ಲ ಸಾಫ್ಟ್ ಮಾಡ್ಕೊಳ್ಳಿಕ್ಕೆ ಇದನ್ನ ಉಪಯೋಗಿಸ್ಕಂತಾನಲ್ವಾ? ನೆಕ್ಸ್ಟ್ ಎಸ್ ಎ ಡಬ್ಲ್ಯೂ ಸಾ, ಸಾ ಮೀನ್ಸ್ ಗರಗಸ. ಇವಕ್ಕೆಲ್ಲ ಏನು ಹೇಳ್ತೀವಿ ನಾವು? ದೀಸ್ ಆರ್ ಕಾಲ್ಡ್ ಟೂಲ್ಸ್. ಇದೆಯಾ ಇಲ್ಲಿ ಟೂಲ್ಸ್ ಅಂತ? ಇದೆಯಾ ಇಲ್ಲಿ ಬಾಕ್ಸಲ್ಲಿ? ಇದೆಯಾ? ಟಿ ಒ ಒ ಎಲ್ ಎಸ್ ಟೂಲ್ಸ್. ದೀಸ್ ಆರ್ ಕಾಲ್ಡ್ ಟೂಲ್ಸ್. ಟಿ ಒ ಒ ಎಲ್ ಎಸ್ ಟೂಲ್ಸ್. ಟೂಲ್ಸ್ ಮೀನ್ಸ್ ಉಪಕರಣಗಳು. ಇವನ್ನೆಲ್ಲ ನಾವೇನಕ್ಕೆ ಉಪಯೋಗಿಸ್ಕೊಂತೀವಿ? ಮಳೆ ಹೊಡಿಬೇಕು, ಗೋಡೆಗೆ ಮಳೆ ಹೊಡಿಬೇಕು ಅಂತಂದರೆ ವೈರ್ನ ನಾವು ತೆಗಿಬೇಕು. ವೈರ್ನ ಕಟ್ ಮಾಡಬೇಕಂದ್ರೆ, ನೆಕ್ಸ್ಟು ಮರದ ಕೆಲಸ ಮಾಡಬೇಕಂದ್ರೆ ಈ ಎಲ್ಲ ಟೂಲ್ಸ್ಗಳನ್ನ ನಾವು ಉಪಯೋಗಿಸ್ಕೊಂತೀವಿ. ಹೌದಾನೆ? ಏನಾದರೂ ರಿಪೇರಿ ಮಾಡೋವಿರುವಾಗ ಸ್ಕ್ರೂ ಡ್ರೈವರ್ ಬೇಕಲ್ವಾ ನಮಗೆ? ಇವನ್ನೆಲ್ಲ ನಾವು ಟೂಲ್ಸ್ ಅಂತ ಹೇಳ್ತೀವಿ. ಡಿ ಐ ಡಬ್ಲ್ಯೂ ಎ ಎಲ್ ಐ ದಿವಾಲಿ. ದಿವಾಲಿ ಅಂದರೆ ದೀಪಾವಳಿ ಹಬ್ಬ. ಐ ಡಿ ಡಿ ಈದ್. ಸಿ ಹೆಚ್ ಆರ್ ಐ ಎಸ್ ಟಿ ಎಮ್ ಎ ಎಸ್ ಕ್ರಿಸ್ಮಸ್. ದಿವಾಲಿ, ಈದ್, ಕ್ರಿಸ್ಮಸ್, ದೀಸ್ ಆರ್ ಕಾಲ್ಡ್ ಫೆಸ್ಟಿವಲ್ಸ್. ಎಫ್ ಇ ಎಸ್ ಟಿ ಐ ವಿ ಎ ಎಲ್ ಎಸ್ ಫೆಸ್ಟಿವಲ್ಸ್. ಫೆಸ್ಟಿವಲ್ಸ್ ಮೀನ್ಸ್ ಹಬ್ಬಗಳು. ದೀಪಾವಳಿ, ಯುಗಾದಿ, ದಸರಾ ಅಲ್ವಾ, ಈ ಎಲ್ಲವಕ್ಕೂ ನಾವೇನಂತ ಕರಿತೀವಿ? ಹಬ್ಬಗಳು, ಫೆಸ್ಟಿವಲ್ಸ್ ಅಂತ ಕರಿತೀವಿ. ಎಸ್ ಕೆ ಐ ಆರ್ ಟಿ ಸ್ಕರ್ಟ್, ಎಸ್ ಎಚ್ ಐ ಆರ್ ಟಿ ಶರ್ಟ್, ಸಿ ಒ ಎ ಟಿ ಕೋಟ್. ಇವಕ್ಕೆಲ್ಲ ನಾವೇನಂತ ಕರಿತೀವಿ? ದೀಸ್ ಆರ್ ಆಲ್ ಕಾಲ್ಡ್ ಕ್ಲಾತ್ಸ್, ಉಡುಪುಗಳು ಅಂತ ಕರಿತೀವಿ. ಈ ಬಾಕ್ಸಲ್ಲಿ ಇದೆ ಅಲ್ವಾ ಅದು? ಇಲ್ಲಿದೆ. ಸ್ಪೆಲ್ಲಿಂಗ್ ಏನದು? ಸಿ ಎಲ್ ಒ ಟಿ ಹೆಚ್ ಇ ಎಸ್ ಕ್ಲಾತ್ಸ್. ಕ್ಲಾತ್ಸ್ ಮೀನ್ಸ್ ಉಡುಪುಗಳು. ನೆಕ್ಸ್ಟ್ ಬಿ ಆರ್ ಐ ಎನ್ ಜೆ ಎ ಎಲ್ ಬ್ರಿಂಜಾನ್, ಸಿ ಎ ಬಿ ಬಿ ಎ ಜಿ ಇ ಕ್ಯಾಬೇಜ್, ಸಿ ಎ ಆರ್ ಆರ್ ಒ ಟಿ ಕ್ಯಾರೋಟ್. ದೀಸ್ ಆರ್ ಆಲ್ ಕಾಲ್ಡ್ ವೆಜಿಟೇಬಲ್ಸ್. ವಿ ಇ ಜಿ ಇ ಟಿ ಎ ಬಿ ಎಲ್ ಇ ಎಸ್ ವೆಜಿಟೇಬಲ್ಸ್. ವಿ ಇ ಜಿ ಇ ಟಿ ಎ ಬಿ ಎಲ್ ಇ ಎಸ್ ವೆಜಿಟೇಬಲ್ಸ್. ನೆಕ್ಸ್ಟ್ ಟಿ ಹೆಚ್ ಯು ಆರ್ ಎಸ್ ಡಿ ಎ ವೈ ಥರ್ಸ್ಡೇ, ಎಮ್ ಒ ಎನ್ ಡಿ ಎ ವೈ ಮಂಡೇ, ಎಫ್ ಆರ್ ಐ ಡಿ ಎ ವೈ ಫ್ರೈಡೇ. ದೀಸ್ ಆರ್ ಆಲ್ ಕಾಲ್ಡ್ ಡೇಸ್. ಡೇಸ್ ಆಫ್ ದ ವೀಕ್, ಇಸ್ಂಟ್ ಇಟ್? ಎಸ್. ಡಿ
Y S days D A Y S days. Next one M A R S Mars E A R T H Earth J U P I T E R Jupiter. These are called planets. P L A N E T S planets. Planets andre grahagalu, upagrahagalu, alva? Planets. P L A N E T S planets. S H I P ship. B U S bus. V A N van. These are called vehicles. V E H I C L E S vehicles. Next S C I E N C E science. Science andre vijnana. M A T H E M A T I C S mathematics means ganita. H I S T O R Y history. History andre itihasa. These are all called subjects. S U B S U B J E C T S subjects. Subjects means ವಿಷಯಗಳು. ನಾವು ಈ ಎಲ್ಲ ಗ್ರೂಪ್ಗಳನ್ನ ಫಿಲ್ ಮಾಡಿದ್ವಿ ಅಲ್ವಾ. ಈ ಎಲ್ಲ ಗ್ರೂಪ್ಗಳನ್ನ ಯಾವ್ದ್ಯಾವುದು? ಫರ್ನಿಚರ್, ಫ್ರೂಟ್ಸ್, ಫ್ಲವರ್ಸ್, ಮಂತ್ಸ್, ಟೂಲ್ಸ್, ಫೆಸ್ಟಿವಲ್ಸ್, ಕ್ಲಾತ್ಸ್, ವೆಜಿಟೇಬಲ್ಸ್, ಡೇಸ್, ಪ್ಲಾನೆಟ್ಸ್, ವೆಹಿಕಲ್ಸ್, ಸಬ್ಜೆಕ್ಟ್ಸ್. ಇವೆಲ್ಲ ಗ್ರೂಪ್ ನೇಮ್ಸ್ ಅಲ್ವಾ. ನಾವು ಹಣ್ಣುಗಳು, ತರಕಾರಿಗಳು, ಹಣ್ಣುಗಳು ಅಂದರೆ ಅದರಲ್ಲಿ ಸಾಕಷ್ಟು ನೌನ್ಸ್ ಇರುತ್ತೆ ಅಲ್ವಾ, ಹಣ್ಣುಗಳಿರುತ್ತೆ ಅದರೊಳಗಲ್ವಾ. ಎಲ್ಲ ಹಣ್ಣುಗಳು, ಎಲ್ಲ ಥರದ ಹಣ್ಣುಗಳನ್ನು ಸೇರಿ ನಾವು ಹಣ್ಣುಗಳು ಅಂತ ಕರಿತೀವಿ ಅಲ್ವಾ. ಈಗ ಸೇಬು, ದ್ರಾಕ್ಷಿ, ಗೋ, ಆಮೇಲೆ ಕಿತ್ತಲೆ, ಇವು ಎಲ್ಲ ಸೇರಿ ನಾವೇನಂತ ಹೇಳ್ತೀವಿ, ಅವಕ್ಕೆಲ್ಲ ಸೇರಿ ಫ್ರೂಟ್ಸ್ ಅಂತ ಹೇಳ್ತೀವಿ ಅಲ್ವಾ. ಈ ಥರ ಗ್ರೂಪ್, ಮೆನಿ ನೇಮ್ಸ್ ಕ್ಯಾನ್ ಬಿ ಗ್ರೂಪ್ಡ್ ಟುಗೆದರ್ ಆ್ಯಂಡ್ ಕಾಮನ್ ಗ್ರೂಪ್ ನೇಮ್ ಕ್ಯಾನ್ ಬಿ ಗಿವನ್ ಟು ದೆಮ್. ಅಂದರೆ ಇಲ್ಲಿ ಇಲ್ಲಿ ಕಾಮನ್ ನೇಮ್ಗಳೆಲ್ಲ ಇದಾವಲ್ವಾ, ಇದಕ್ಕೆ ಈ ಗ್ರೂಪ್ಗಳ ಹೆಸರನ್ನೆಲ್ಲ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡಿ ಆಯಿತಾ. ಇವನ್ನೆಲ್ಲ ಕಲಿಬೇಕು, ಸ್ಪೆಲ್ಲಿಂಗ್ಸ್ ಎಲ್ಲ ಕಲಿಬೇಕು. ಬರೆಯುವಾಗ ನಾನು ಹಿಂಗೆ ಸ್ಪೆಲ್ಲಿಂಗ್ಸ್ ಎಲ್ಲ ಹೇಳ್ತಾ ಹೇಳ್ತಾ ಬರ್ತೇ ಅಲ್ವಾ, ನೀವು ಅದೇ ಥರ ಸ್ಪೆಲ್ಲಿಂಗ್ಸ್ನೆಲ್ಲ ಹೇಳ್ತಾ ಹೇಳ್ತಾ ಬರೀಬೇಕು. ಓಕೆ, ಥ್ಯಾಂಕ್ ಯು ಪುಟಾ.